ರಾಜ್ಯ ಸಚಿವ ಸಂಪುಟ ರಚನೆಗೆ ಚಟುವಟಿಕೆ ಗರಿಗೆ ತರಿದೆ ಸಂಭಾವ್ಯ ಸಚಿವರ ಪಟ್ಟಿಯ ಜೊತೆಗೆ ಸಿಎಂ ಬೊಮ್ಮಾಯಿ ದೆಹಲಿಗೆ ಹೋಗಿದ್ದಾರೆ ಹೈಕಮಾಂಡ್ ಕರೆ ಬಂದ ಬಳಿಕ ದೆಹಲಿಗೆ ಮತ್ತೊಮ್ಮೆ ತೆರಳಲಿದ್ದಾರೆ ತೆರಳಿದ್ದಾರೆ ಈಗ ಬೊಮ್ಮಾಯಿ ಮೂಲಗಳ ಪ್ರಕಾರ ಎರಡು ಹಂತದಲ್ಲಿ ಸಚಿವ ಸಂಪುಟ ರಚನೆಗೆ ಹೈಕಮಾಂಡ್ ನಿರ್ಧಾರವನ್ನು ಕೈಗೊಂಡಿದೆ ಮೊದಲ ಹಂತದಲ್ಲಿ 20 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವ ಸಾಧ್ಯತೆ ಇದೆ ಈಗಂತ ಹೇಳಲಾಗ್ತಾ ಇದೆ ಇನ್ನು ಗುರುವಾರ ಅಥವಾ ಶುಕ್ರವಾರ ಮೊದಲ ಹಂತದ ಸಂಪುಟ ರಚನೆಯಾಗುವ ಸಾಧ್ಯತೆ ಇದೆ ರಾಜ್ಯ ಸಂಪುಟ ರಚನೆಗೆ ಚಟುವಟಿಕೆಗಳು ಸದ್ಯ ಗರಿಗೆದಿರುವ ಬೆನ್ನಲ್ಲೇ ಸಿಎಂ ಬೊಮ್ಮಾಯಿ ಬಿಎಸ್ವೈ ನಿವಾಸಕ್ಕೆ ದಿಢೀರನೆ ಭೇಟಿ ನೀಡಿದರು ಸಚಿವಾಕಾಂಕ್ಷಿಗಳ ಲಾಬಿ ಹೈಕಮಾಂಡ್ ಸಂದೇಶ ಸೇರಿದಂತೆ ವಿವಿಧ ಪ್ರಮುಖ ವಿಚಾರಗಳ ಬಗ್ಗೆ ಸಿಎಂ ಬಿಎಸ್ವೈ ಬಳಿಕ ಏನು ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಪವರ್ ಸೆಂಟರ್ ಆಗ್ತಿದ್ದಾರ ಮಾಜಿ ಸಿಎಂ ಬಿಎಸ್ವೈ ಎಂಬ ಪ್ರಶ್ನೆಗೆ ಬಿಎಸ್ವೈ ಬಳಿ ಸಿಎಂ ಬೊಮ್ಮಾಯಿ ಮಹತ್ವದ ಚರ್ಚೆ ನಡೆಸಿದ್ದು ಸದ್ಯ ಪುಷ್ಟಿಯನ್ನು ನೀಡ್ತಾ ಇದೆ ಇನ್ನೊಂದೆಡೆ ಸಿಎಂ ಬೊಮ್ಮಾಯಿ ನಿವಾಸಕ್ಕೆ ಸಚಿವಾಕಾಂಕ್ಷಿಗಳು ದೌಡಾಯಿಸಿದ್ದಾರೆ ಸಚಿವ ಸ್ಥಾನ ಪಡೆಯೋದಕ್ಕೆ ಮಾಜಿ ಸಚಿವರು ಶಾಸಕರು ಸಿಎಂ ಬಳಿ ಇನ್ನಿಲ್ಲದ ಲಾಬಿಯನ್ನು ನಡೆಸಿದರು ಡಾಕ್ಟರ್ ಅಶ್ವಥ್ ನಾರಾಯಣ್ ಮುರುಗೇಶ್ ನಿರಾಣಿ ವಿ ಸೋಮಣ್ಣ ಬಿಸಿ ಪಾಟೀಲ್ ಮಹೇಶ್ ಕುಮಟಳ್ಳಿ ಕೆಜಿ ಬಹುಪಯ್ಯ ಮೊದಲಾದವರು ಆರ್ಟಿನಗರದಲ್ಲಿರುವ ಸಿಎಂ ಬೊಮ್ಮಾಯಿ ನಿವಾಸಕ್ಕೆ ದೌಡಾಯಿಸಿ ಮಂತ್ರಿಗಿರಿಗಾಗಿ ಭಾರಿ ಪ್ರಮಾಣದಲ್ಲಿ ಲಾಬಿಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗುತ್ತಿದೆ ಡಿಸಿಎಂ ಹುದ್ದೆ ಪಡೆಯೋದಕ್ಕೆ ಈಶ್ವರಪ್ಪ ಸರ್ಕಸ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗುತ್ತಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಮಾಜಿ ಸಿಎಂ ಬನಶಂಕರಿ ದೇವಿಯ ದರ್ಶನವನ್ನ ಪಡೆದರು ಉತ್ತರ ಕರ್ನಾಟಕದ ಶಕ್ತಿ ದೇವತೆಗೆ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸಿ ಕುಟುಂಬ ಸಮೇತ ಪೂಜೆಯನ್ನ ಸಲ್ಲಿಸಿ ಅಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಜನ ವಿರೋಧಿ ಹೇಳಿಕೆಯನ್ನ ನೀಡಿ ಭಾರಿ ಜನಾಕ್ರೋಶಕ್ಕೆ ಗುರಿಯಾಗಿರುವ ಮಹೇಶ್ ಕುಮಟಳ್ಳಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಅವರ ಬೆಂಬಲಿಗ ರಮೇಶ್ ಗೌಡ ಪಾಟೀಲ್ ಆಗ್ರಹಿಸಿದ್ದಾರೆ ಬೆಳಗಾವಿಯ ಅಥಣಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ ಅವರು ಹಳೆಯ ವಿಡಿಯೋ ಇಟ್ಕೊಂಡು ಟಿವಿ ಮಾಧ್ಯಮಗಳು ಜನರ ದಾರಿಯನ್ನು ತಪ್ಪಿಸುವ ಕೆಲಸ ಮಾಡ್ತಾ ಇದೆ ಟಿವಿ ಮಾಧ್ಯಮಗಳು ಸತ್ಯಾಸತ್ಯತೆಯನ್ನ ಅರಿತು ನಡೆದುಕೊಳ್ಳಬೇಕು ನಾನು ಕೂಡ ಪ್ರವಾಹ ಬಂದಂತ ಸಂದರ್ಭದಲ್ಲಿ ಕುಮಟಳ್ಳಿ ಜೊತೆ ಎರಡು ದಿನ ತಿರುಗಾಡಿದ್ದೇನೆ ಸಂತ್ರಸ್ತರಿಗೆ ಬೇಕಾದ ಮೂಲಭೂತ ಸೌಲಭ್ಯ ಒದಗಿಸುವಕ್ಕೆ ಶಾಸಕರು ಸೂಕ್ತವಾದಂತ ಕ್ರಮವನ್ನು ಕೈಗೊಂಡು ಆನಂತರ ಬೆಂಗಳೂರಿಗೆ ಹೊರಟು ಹೋದರು ಆನಂತರದಲ್ಲಿ ಯಾರೋ ಒಬ್ಬರ ತಪ್ಪು ಕಲ್ಪನೆಯಿಂದ ಹಳೆಯ ಯಾವುದೇ ಒಂದು ವಿಡಿಯೋನ ಇಟ್ಕೊಂಡು ಈ ರೀತಿಯಾಗಿ ಬಿಂಬಿಸುವಂತ ಪ್ರಯತ್ನ ಆಗಿದೆ ಹೀಗಾಗಿ ದೊಡ್ಡ ರಾಧಾಂತವನ್ನು ಮಾಡ್ತಾ ಇದ್ದಾರೆ ಅದು ಕಪೋಲ ಕಲ್ಪಿತ ಅಂತ ಹೇಳಿದ್ದಾರೆ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಕಲಿತವರಿದ್ದಾರೆ ಜನರಿಗೆ ಸ್ಪಂದಿಸುತ್ತಾರೆ ಪ್ರವಾಹ ಸಂತ್ರಸ್ತರ ಜೊತೆ ನಿಕಟ ಸಂಪರ್ಕದಲ್ಲಿದ್ದು ಎಲ್ಲ ಸಮಸ್ಯೆಯನ್ನು ನಿವಾರಿಸ್ತಾ ಇದ್ದಾರೆ ಅಂತ ಹೇಳಿದರು 2019ರಲ್ಲಿ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕಾದರೆ ಮಹೇಶ್ ಕುಮಟಳ್ಳಿ ಅವರ ಪಾತ್ರ ಸಾಕಷ್ಟು ದೊಡ್ಡದು ಯಡಿಯೂರಪ್ಪ ಉಪಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟ ಮಾತನ್ನ ತಪ್ಪಿದ್ದಕ್ಕೆ ಅಥಣಿ ಶಿವಯೋಗಿಗಳ ಅವಕೃಪೆಗೆ ಪಾತ್ರರಾದರು ಇನ್ನೂ ಕಾಲ ಮಿಂಚಿಲ್ಲ ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕುಮಟಳ್ಳಿ ಹಾಗೂ ರಮೇಶ್ ಜಾರಕಿಹೊಳಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನು ನೀಡಬೇಕು ಯಾಕೆಂದರೆ ಅಥಣಿ ಭಾಗದಲ್ಲಿ ಇನ್ನೂ ಅನೇಕ ನೀರಾವರಿ ಪ್ರವಾಹ ಸಂತ್ರಸ್ತರಿಗೆ ಸಂಬಂಧಿಸಿದ ಬಾಕಿ ಇರುವ ಶಾಶ್ವತ ಕೆಲಸಗಳನ್ನು ಇವರಿಬ್ಬರು ಕೂಡ ಮಾಡುತ್ತಾರೆ ಅಂತ ರಮೇಶ್ ಗೌಡ ಪಾಟೀಲ್ ಹೇಳಿದ್ದಾರೆ ಯತ್ನಾಡ್ರನ್ನ ಹೊಗಳುತ್ತಾನೆ ಯಡಿಯೂರಪ್ಪವನ್ನ ಯಡಿಯೂರಪ್ಪರನ್ನ ಕಾಲೆಳೆದಿದ್ದಾರೆ ಕೆಎಸ್ ಈಶ್ವರಪ್ಪ ಬಿಜೆಪಿಯ ರೆಬಲ್ ಶಾಸಕ ಅಂತಾನೆ ಬಿಂಬಿತ ಆಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಬ್ಯಾಟ್ ಬೀಸಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಡುವಂತ ಯತ್ನಾಳ್ ಹಾಳಾಗ್ತಾ ಇದ್ದಾರೆ ಅವರು ನನಗೆ ಆತ್ಮೀಯ ಸ್ನೇಹಿತ ಹಿಂದುತ್ವವಾದಿ ಆದರೆ ಬಹಿರಂಗ ಹೇಳಿಕೆಗಳಿಂದ ಹಾಳಾಗ್ತಾ ಇದ್ದಾರೆ ಯತ್ನಾಳ್ ಹೇಳಿಕೆಗಳಿಂದ ಪಕ್ಷಕ್ಕೆ ಹಾನಿಯಾಗುತ್ತೆ ಅಂತ ನನಗೇನು ಅನಿಸಲ್ಲ ನಾಲ್ಕು ಗೋಡೆಗಳ ಮಧ್ಯೆ ಕುಳಿತು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು ಈ ಕುರಿತಂತೆ ಯತ್ನಾಳ್ ಜೊತೆ ಮಾತನಾಡಬೇಕು ಅಂತ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ ಯತ್ನಾಳ್ರನ್ನ ಸಮರ್ಥಿಸಿಕೊಂಡರು ಮಠಾಧೀಶರು ಹಾಗೆ ಮಠಾಧಿಪತಿಗಳು ಅವರ ಶಿಷ್ಯಂದ್ರ ಬಗ್ಗೆ ಪ್ರೀತಿಯಿಂದ ಕೇಳುವುದು ತಪ್ಪಲ್ಲ ಆದರೆ ಬೆದರಿಕೆ ಹಾಕುವುದು ತಪ್ಪು ಬೆದರಿಕೆ ಹಾಕುವುದಕ್ಕೆ ಬಿಜೆಪಿ ಪಕ್ಷದಲ್ಲಿ ಕವಡೆ ಕಾಸಿನ ಕಿಮ್ಮತ್ತು ಸಿಗಲ್ಲ ಹೀಗಾಗಿ ಯಡಿಯೂರಪ್ಪರನ್ನ ಸಿಎಂ ಸ್ಥಾನದಿಂದ ಇಳಿಸಿದರೆ ಬಿಜೆಪಿ ಸರ್ವನಾಶ ಆಗುತ್ತೆ ಅಂತ ಸ್ವಾಮಿಗಳು ಹೇಳುವುದು ಎಷ್ಟು ಮಟ್ಟಿಗೆ ಸರಿ ಹೀಗಂತ ಈಶ್ವರಪ್ಪ ರಾಜಾ ಹೊರಗೆ ಟಾಂಗ್ ಕೊಟ್ಟರು ಆಡಳಿತಾರೂಢ ಬಿಜೆಪಿಗೆ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ಬೆಂಬಲಿಗರ ಕೆಂಗಣಿಗೆ ಗುರಿಯಾಗಿದ್ದಂತ ರಾಯಣ್ಣ ಬ್ರಿಗೇಡ್ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದೇನೆ ಅಂತ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ ವಿಜಯಪುರದಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು ರಾಯಣ್ಣ ಬ್ರಿಗೇಡ್ ಕ್ಲೋಸ್ ಮಾಡಿ ಅಂತ ಅಮಿತ್ ಶಾ ಸೂಚಿಸಿದ್ದಾರೆ ಅದನ್ನು ನಾನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದೇನೆ ಅದನ್ನು ಯಾರು ಮುಂದುವರಿಸುತ್ತಾರೋ ಗೊತ್ತಿಲ್ಲ ನಾನಂತೂ ಆ ಕಡೆ ಹೋಗೋದಿಲ್ಲ ಅಂತ ಈಶ್ವರಪ್ಪ ಹಾರಿಕೆ ಉತ್ತರವನ್ನು ನೀಡಿ ಜಾರಿಕೊಂಡಿದ್ದಾರೆ
ಹಿಂಗೆ ನೀವು ಪತ್ರಕರ್ತರಾಗಿ ಇರ್ತ ಹೇಳಿಕೆ ಕೊಟ್ಬಿಟ್ರೆ ಸಮುದಾಯ ಅಂತ ನಾನು ಅದಕ್ಕೋಸ್ಕರ ಹೇಳ್ತೀನಿ ರಾಯಣ್ಣ ಬ್ರಿಗೇಡ್ ಅನ್ನ ನಿಲ್ಲಿಸಬೇಕು ಅಂತ ಮಾನ್ಯ ಅಮಿತ್ ಶಾ ಅವರು ದೆಹಲಿ ಕರೆದು ನನಗೂ ಯಡಿಯೂರಪ್ಪನವರಿಗೂ ಆಮೇಲೆ ಎಲ್ಲ ನಾಯಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಕ್ಲೋಸ್ ಅಂತ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಅವತ್ತೇ ಮುಗಿಸಾಯ್ತು ಈಗ ಮತ್ತೆ ಚಾಲೆಂಜ್ ಮತ್ತೆ ಅಲ್ಲ ನನ್ನ ಜೀವನದಲ್ಲಿ ಆ ಕಡೆ ದಿಕ್ಕಲ್ಲಿ ಕಾಲಿಡಲ್ಲ ಪಕ್ಷದ ನಾಯಕರು ಹೇಳಿದ ಮೇಲೆ ಹಿರಿಯರು ಹೇಳಿದ ಮೇಲೆ ಅದು ಈ ಕಡೆ ತಿರುಗಿ ಹೇಳ್ರಿ सीएम आद बलिक मोदल बार माजी प्रधान एच डी देवेगौड़ निवास के सीएं बसवराज बोम्मई भेटी पद्मनाभ नगर माजी प्रधान देवेगौड़ निवास के तेरे सीएं एच डी देवेगौड़ पादमुटी आशीर्वाद पड़े माजी प्रधान एच डी डी सीएं बोम्मई के शालु होदिसि सन्मान सदर्भदे आशीर्वद जनता परिवार गुर्तिसिकोंडिद्द नायक बोम्मई बसवराज बोम्मई माजी प्रधान देवेगौड़ आडळित मार्गदर्शन सहकार कोरिदरु नीरावरी विचार सेरिदंते हलवु विषयगळ सलहेयन्न पडेदु सीएं राज्यद अभिवृद्धिय बग्गे सलहेयन्न पडेदु मार्गदर्शनवन्न पडेदरु आ बळिक मातनाडिद बोम्मई देवेगौड़ भेटी माडि आशीर्वादवन्न तेगेदुकोंडे ई राज्यक्के ओळ्ळेय केलस माडि इरुवंतह समस्येयन्न बगेहरिसि राज्यद समस्ये बंदाग नन्न संपूर्णवादंत बेंबल इदे अंत हेळ्तारे हीगागि राज्य एंब विचार बंदाग नम्म जोते इर्तारे ईगलू इर्तारे अल्लदे चंदम्मा अवरन्नु कूड भेटियागि आशीर्वादवन्न पडेदुकोंडे ನಮ್ಮ ತಂದೆ ಜೊತೆಗೆ ದೇವೇಗೌಡರು ಆತ್ಮೀಯ ಆಗಿದ್ದವರು ಅವರ ಒಟ್ಟಿಗೆ ರಾಜಕಾಣದಲ್ಲಿ ಇದ್ದಂತವರು ಎಂದು ಹಿಂದಿನ ನೆನಪನ್ನ ಸಿಎಂ ಮೆಲ್ಕು ಹಾಕಿದ್ರು ದೇವೇಗೌಡರ ಭೇಟಿ ಬಹಳ ಸಂತೋಷ ತಂದಿದೆ ದೇವೇಗೌಡರು ರಾಜ್ಯದ ಹಿತಕ್ಕಾಗಿ ಶ್ರಮಿಸಿ ಅಂತ ಹೇಳಿದ್ದಾರೆ ಯಾವುದೇ ವಿಚಾರವಾದರೂ ರಾಜ್ಯದ ವಿಷಯಕ್ಕೆ ಸಹಕಾರ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ ಇನ್ನು ಈ ವಯಸ್ಸಲ್ಲಿ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅನ್ನೋದನ್ನ ಮಾತ್ರ ಬಯಸ್ತಾ ಇದ್ದಾರೆ ರಾಜ್ಯದ ವಿಚಾರ ನೆಲ ಜಲ ವಿಚಾರಗಳ ಬಗ್ಗೆಯೂ ಕೂಡ ಮಾತನಾಡಿದ್ದೇನೆ ನೀರಾವರಿ ವಿಚಾರವಾಗಿ ಹೆಚ್ಡಿಕೆ ಪ್ರತಿಭಟನೆ ಎಲ್ಲವೂ ಕೂಡ ಗೊತ್ತಿದೆ ನೆಲ ಜಲ ವಿಚಾರ ಬಂದಾಗ ನಾವೆಲ್ಲ ಒಂದೇ ನೆಲ ಜಲ ವಿಚಾರವಾಗಿ ಸೇರಿದಂತೆ ಒಟ್ಟಾರೆ ಚರ್ಚೆಯನ್ನು ಮಾಡಿದ್ದೇವೆ ಅಂತ ದೇವೇಗೌಡ ಭೇಟಿಯ ಬಳಿಕ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ ಇನ್ನು ಸಿಎಂ ಬಸವರಾಜ ಬೊಮ್ಮಾಯಿ ನನ್ನ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ರಾಜ್ಯದ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಇನ್ನು ಒಳ್ಳೆಯ ಕೆಲಸ ಮಾಡಪ್ಪ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳಿದ್ದೇನೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿ ಬಳಿಕ ಎಚ್ಡಿ ದೇವೇಗೌಡರು ಹೇಳಿದ್ದಾರೆ ನಾನು ಅವರ ತಂದೆ ಎಸ್ಆರ್ ಬೊಮ್ಮಾಯಿ ಸಮಕಾಲೀನರು ರಾಮಕೃಷ್ಣ ಹೆಗಡೆ ಮತ್ತು ಎಸ್ಆರ್ ಬೊಮ್ಮಾಯಿ ನಮ್ಮನ್ನ ಅಗಲಿದ್ದಾರೆ ಜನತಾ ಪರಿವಾರದಲ್ಲಿ ನಾನು ಒಬ್ಬನೇ ಉಳಿದಿರೋದು ಅಂತ ಮಾಜಿ ಪ್ರಧಾನಿ ಸಿಎಂ ಭೇಟಿ ಬಳಿಕ ಹೇಳಿದರು ಯಡಿಯೂರಪ್ಪ ಅವರನ್ನು ತುಳಿಯುವಂತಹ ಕೆಲಸವನ್ನು ನಾವು ಮಾಡಿಲ್ಲ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ದಾರೆ ಸಿಎಂ ಬೊಮ್ಮಾಯಿ ಭೇಟಿ ಬಳಿಕ ತಮ್ಮ ನಿವಾಸದಲ್ಲಿ ಮಾತನಾಡಿದರು ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪ ರಾಜೀನಾಮೆಯನ್ನು ಪಡೆದಿದೆ ಬಿಜೆಪಿ ಹೈಕಮಾಂಡ್ 75 ವರ್ಷ ಆದಮೇಲೆ ಯಾರಿಗೂ ಅಧಿಕಾರವನ್ನು ಕೊಟ್ಟಿಲ್ಲ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟ ಮೇಲೆ ಬೊಮ್ಮಾಯಿ ಸಿಎಂ ಆಗಿದ್ದಾರೆ ನಮ್ಮಿಂದ ಯಾವುದೇ ತೊಂದರೆ ಇಲ್ಲ 2 ವರ್ಷ ಅಧಿಕಾರ ಮಾಡಲಿ ನೀರಾವರಿ ಬಗ್ಗೆ ಸಲಹೆ ಕೇಳಿದರೆ ಸಲಹೆ ಕೊಡ್ತೇನೆ ಅಂತ ಹೇಳಿದರು ಈ ವೇಳೆ ಮಾತನಾಡಿದವರು ಜನತಾ ಪರಿವಾರದಿಂದ ಹೋದಂತವರು ಎಲ್ಲರೂ ಕೂಡ ಮುಖ್ಯಮಂತ್ರಿ ಆಗಿಲ್ಲ ನಾವು ಯಡಿಯೂರಪ್ಪನನ್ನ ತೆಗಿಬೇಕು ಅಂತ ಹೇಳಿಲ್ಲ ಎಲ್ಲಾ ಪಕ್ಷದಲ್ಲಿ ನಮ್ಮ ಜನತಾ ಪರಿವಾರದವರು ಇದ್ದಾರೆ ಆ ಪಕ್ಷದವರು ತೆಗೆದುಕೊಳ್ಳುವಂತ ನಿರ್ಧಾರದ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಅಂತ ಹೇಳಿದರು ಅಲ್ಲದೆ ಜನತಾ ಸರ್ಕಾರ ಅನ್ನುವಂತ ಪ್ರಶ್ನೆಗೆ ಅದು ಅಸತ್ಯ ಅಂತ ದೇವೇಗೌಡರು ಹೇಳಿದರು ಅರ್ಕೆ ಸೋಮಣ್ಣವರು ಹಿಂದೆ ಹೌಸಿಂಗ್ ಮಿನಿಸ್ಟರ್ ಅದಕ್ಕೆ ನಿಮ್ಮ ಆಶೀರ್ವಾದ ತಗೋಬೇಕು ಬರ್ತೀನಿ ಇನ್ನು ನಮ್ಮ ತಂದೆ ಎಚ್ ಡಿ ದೇವೇಗೌಡ ಎಸ್ಆರ್ ಬೊಮ್ಮಾಯಿ ಹಲವಾರು ವರ್ಷ ಜೊತೆಯಲ್ಲೇ ಇದ್ದಂತವರು ಹೀಗಾಗಿ ಎಚ್ ಡಿ ದೇವೇಗೌಡರು ಖುಷಿಪಟ್ಟು ಸಿಎಂ ಬೊಮ್ಮಾಯಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಎಂದ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿದ್ದಾರೆ ಎಚ್ ಡಿ ಡಿ ನಿವಾಸದಲ್ಲಿ ಸಿಎಂ ಬೊಮ್ಮಾಯಿ ಎಚ್ ಡಿ ಡಿ ಭೇಟಿ ಬಳಿಕ ಮಾತನಾಡಿದ ರೇವಣ್ಣ ಏನು ಸಂಬಂಧಪಟ್ಟಂತೆ ಕೋವಿಡ್ ವಿಚಾರ ಪ್ರವಾಹವನ್ನು ನಿಲ್ಲಿಸುವಂತಹ ಶಕ್ತಿಯನ್ನು ಬೊಮ್ಮಾಯಿ ಅವರಿಗೆ ನೀಡಲಿ ಬೊಮ್ಮಾಯಿ ಜೊತೆ ಹಲವಾರು ವರ್ಷದ ಗೆಳೆತನ ಇದೆ ರಾಜ್ಯ ಸಂಕಷ್ಟದಲ್ಲಿದೆ ಅದನ್ನು ಬಗೆಹರಿಸಬೇಕು ಜನರನ್ನು ಉಳಿಸಿಕೊಳ್ಳುವುದು ಮೊದಲ ಆದ್ಯತೆಯನ್ನು ನೀಡಲಿ ಕೊರೋನಾ ಮೂರನೇ ಅಲೆ ಬರ್ತಾ ಇದೆ ಅದನ್ನು ತಡೆಗಟ್ಟಲಿ ಅಲ್ಲದೆ ಪ್ರವಾಹ ಸಂಕಷ್ಟದಲ್ಲಿರುವಂತಹ ಜನರಿಗೂ ಕೂಡ ನೆರವಾಗಲಿ ರಾಜಕಾರಣ ಬೇರೆ ವಿಶ್ವಾಸವೇ ಬೇರೆ ಅಂತ ರೇವಣ್ಣ ಹೇಳಿದ್ದಾರೆ
ಬಿಎಸ್‌ವೈ ಪರವಾಗಿ ಎಚ್‌ಡಿ ದೇವೇಗೌಡ ಬ್ಯಾಟ್ ಮಾಡಿದ್ದಾರೆ. ವಯಸ್ಸಿನ ಕಾರಣವನ್ನು ನೀಡಿ ಬಿಜೆಪಿ ಹೈಕಮಾಂಡ್ ಬಿಎಸ್‌ವೈ ಅವರನ್ನು ಸಿಎಂ ಕುರ್ಚಿಯಿಂದ ಕೆಳಗಿಳಿಸುವ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದರು. ಅವರು ರಾಜಕಾರಣದಲ್ಲಿ ವಯಸ್ಸು ಮುಖ್ಯ ಅಲ್ಲ, ನಾವು ಮಹಾಭಾರತದಲ್ಲಿ ಘಟನೆಯನ್ನು ನೆನಪಿಸಿಕೊಳ್ಳಬಹುದು, ಭೀಷ್ಮ ವಯಸ್ಸಾದರೂ ಕೂಡ 10 ದಿನ ಯುದ್ಧ ಮಾಡಿದ, ಕರ್ಣ 1.5 ದಿನ ಯುದ್ಧ ಮಾಡಿದ, ವಯಸ್ಸು ಮುಖ್ಯ ಅಲ್ಲ, ರಾಜಕಾರಣ ಮಾಡೋದಕ್ಕೆ ಜನರ ಕೆಲಸ ಮಾಡೋದಕ್ಕೆ ಉತ್ಸಾಹ ಮುಖ್ಯ, ವಯಸ್ಸು ಇದೆ ಅಂತ ಮನೆಯಲ್ಲಿ ಮಲಗಿಕೊಂಡ್ರೆ ಪ್ರಯೋಜನವೇನು, ಉತ್ಸಾಹ ಜನರ ಕೆಲಸ ಮಾಡೋದು ಮುಖ್ಯ, ಹೀಗಾಗಿ ರಾಜಕಾರಣಕ್ಕೆ ವಯಸ್ಸು ಮುಖ್ಯ ಅಲ್ಲ ಅಂತ ಬಿಎಸ್‌ವೈ ಪರವಾಗಿ ಎಚ್‌ಡಿ ದೇವೇಗೌಡರು ಬ್ಯಾಟ್ ಮಾಡಿದರು. ಇನ್ನು ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟನ್ನು ನೀಡಿದ್ದಾರೆ. ಹಿಂದಿನ ಪರಿಹಾರದ ಹಣವೇ ಸರ್ಕಾರಕ್ಕೆ, ಏನು ಸರ್ಕಾರ ಜನತೆಗೆ ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದರು. ಈ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಪ್ರವಾಹ ಬಂದಾಗ ಕೂಡಲೇ ಸ್ಪಂದಿಸುವಂತಹ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ, ಈ ಹಿಂದೆ ಅವರು ಯಾವ ರೀತಿ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿದೆ, ಹೀಗಾಗಿ ಒಬ್ಬರು ಮಾಜಿ ಸಿಎಂ ಆಗಿದ್ದವರು ಸ್ವಲ್ಪ ಅರ್ಥ ಮಾಡಿಕೊಂಡು ಮಾತನಾಡಬೇಕು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟನ್ನು ನೀಡಿದ್ದಾರೆ. ಕೆಎಸ್ ಈಶ್ವರಪ್ಪ ಮತ್ತೆ ಬಿಎಸ್‌ವೈಗೆ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ಪಕ್ಷ ಒಬ್ಬ ವ್ಯಕ್ತಿಯ ಮೇಲೆ ನಿಂತಿಲ್ಲ ಅಂತ ತಿರುಗೇಟನ್ನು ನೀಡಿದ್ದಾರೆ. ನಿನ್ನೆಯಷ್ಟೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಕಟೀಲ್ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಅಂದಿದ್ದ ಈಶ್ವರಪ್ಪ ಇವತ್ತು ಮತ್ತೊಮ್ಮೆ ರಾಜಾಹುಲಿ ವಿರುದ್ಧ ಬುಸುಗುಟ್ಟಿದ್ದಾರೆ. ನಮ್ಮ ಪಕ್ಷ ಯಾವುದೋ ವ್ಯಕ್ತಿಯ ಮೇಲೆ ನಿಂತಿಲ್ಲ, ಬದಲಾಗಿ ಸಿದ್ಧಾಂತ ಆದರ್ಶದ ಮೇಲೆ ನಿಂತಿರುವ ಪಕ್ಷ ಅಂತ ಯಡಿಯೂರಪ್ಪಗೆ ಟಾಂಗ್ ಕೊಟ್ಟಿದ್ದಾರೆ. ಇದೇ ವೇಳೆ ಬಿಎಸ್‌ವೈಗೆ ಟಾಂಗ್ ಕೊಡ್ತಾನೆ ಈಶ್ವರಪ್ಪ, ಡಿಸಿಎಂ ಆಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನನಗೆ ಅನೇಕ ಸ್ವಾಮೀಜಿಗಳು ಹೇಳಿದರು, ಅಲ್ಲದೆ ಅನೇಕ ಫೋನ್ ಕರೆಗಳು ಕೂಡ ಬರ್ತಾ ಇದೆ, ನೀವು ಹಿಂದುಳಿದ ನಾಯಕರಿದ್ದೀರಿ, ನೀವು ಕೂಡ ಸಿಎಂ ಆಗಬೇಕಿತ್ತು, ಎಲ್ವೇ ಡಿಸಿಎಂ ಆಗಬೇಕು ಅಂತ ಸ್ವಾಮೀಜಿಗಳು ಹೇಳಿದರು ಅನ್ನುವ ಮೂಲಕ ತಾವು ಡಿಸಿಎಂ ಆಕಾಂಕ್ಷಿ ಅನ್ನೋದನ್ನು ಈಶ್ವರಪ್ಪ ವ್ಯಕ್ತಪಡಿಸಿದ್ದಾರೆ. ನಮ್ಮದು ವ್ಯಕ್ತಿನಿಷ್ಠ ಪಕ್ಷ ಅಲ್ಲ, ಸಿದ್ಧಾಂತದ ಆಧಾರದ ಮೇಲೆ ಇರತಕ್ಕಂಥ ಪಕ್ಷ, ಹೀಗಾಗಿ ಪಕ್ಷ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳುವ ಮೂಲಕ ಮತ್ತೊಮ್ಮೆ ಬಿಎಸ್‌ವೈ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಈಶ್ವರಪ್ಪ. ಬಿಜೆಪಿಗೆ ಸೇರ್ಪಡೆ ಆಗ್ತೇನೆ ಅಂತ ಘೋಷಣೆ ಮಾಡಿದಂಥ ಬೆನ್ನಲ್ಲೇ ಕುಳ್ಳೇಗಾಲ ಶಾಸಕ ಎನ್ ಮಹೇಶ್ ಅವರು ಹಳೆ ವಿಡಿಯೋವೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ, ಟ್ರೋಲರ್ಸ್ಗಳಿಗೆ ಆಹಾರವಾಗ್ತಾ ಇದೆ ಈ ವಿಡಿಯೋ. ಶಾಸಕ ಎನ್ ಮಹೇಶ್ ಕೂಳಾಟದ ಹಳೆ ವಿಡಿಯೋ ವೈರಲ್ ಆಗಿದೆ. 2018ರಲ್ಲಿ ಕುಳ್ಳೇಗಾಲದ ACC ಚರ್ಚ್ನಲ್ಲಿ ಏನು ವಿಧಾನಸಭಾ ಚುನಾವಣೆಯ ಗೆಲುವಿಗಾಗಿ ಪ್ರಾರ್ಥನೆಯನ್ನು ನಡೆಸಿದ ವೇಳೆ, ನಾನು ಕೆಲಸ ಮಾಡಿರುವುದಕ್ಕೆ ಬೆಲೆ ಇಲ್ಲವೇ, ಓ ಲಾರ್ಡ್ ಜೀಸಸ್ ಪ್ಲೀಸ್ ಹೆಲ್ಪ್ ಮೀ ಅಂತ ಗೂಳಾಡುವ 25 ಸೆಕೆಂಡ್ಗಳ ವಿಡಿಯೋ ಇದಾಗಿದ್ದು ಸದ್ಯ ವೈರಲ್ ಆಗ್ತಾ ಇದೆ. ಶಾಸಕರು ಬಿಜೆಪಿಗೆ ಹೋಗ್ತಾ ಇರುವುದನ್ನು ವಿರೋಧಿಗಳು ಟೀಕಿಸಿದರೆ, ಟ್ರೋಲ್ ಪೇಜ್ಗಳು ಹಾಸ್ಯ ಮಾಡ್ತಾ ಇದ್ದಾವೆ. ಅಂಬೇಡ್ಕರ್ ವಾದಿ ಅಂತ ಹೇಳಿಕೊಡ್ತಾ ಇದ್ದ ಮಹೇಶ್ ಚೀರಾಟ ನೋಡಿ, ಡ್ರಾಮಾ ಮೂವಿ ಹೀರೋ ವ್ಯಕ್ತಿಯನ್ನು ರಾಜಕಾರಣ ಎಷ್ಟು ದುರ್ಬಲ ಮಾಡುತ್ತೆ ಅನ್ನೋದಕ್ಕೆ ಸಾಕ್ಷಿ. ಪಾಪ ಹೆಲ್ಪ್ ಮಾಡಿ, ಇವರು ಕ್ರೈಸ್ತರ, ಹೀಗೆ ಹಲವಾರು ಕಮೆಂಟ್ ಮಾಡಿ ನೆಟ್ಟಿಗರು ಕಾಲೆಳೆದಿದ್ದಾರೆ. ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷ ನಿವೃತ್ತ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ಉಪವಾಸ ಮಾಡ್ತೇನೆ ಅಂತ ಹೇಳಿರುವುದನ್ನು ಬಿಜೆಪಿ ನಾಯಕ ಸಿಟಿ ರವಿ ಪರೋಕ್ಷವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ 30%ರಷ್ಟು ತಮಿಳುನಾಡಿನವರೇ ಇದ್ದಾರೆ. ದೇಶದ ಎಲ್ಲ ರಾಜ್ಯದ ಜನ ಬೆಂಗಳೂರಿನಲ್ಲೇ ಇದ್ದಾರೆ. ಎರಡೂ ರಾಜ್ಯಕ್ಕೂ ಅನುಕೂಲ ಆಗುವಂತೆ ಮಾಧ್ಯಮ ಮಾರ್ಗದಲ್ಲಿ ಮೇಕೆದಾಟು ಮಾಡಬೇಕು, ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ರಾಜಕಾರಣ ಮಾಡದೆ ವಾಸ್ತವಿಕ ನೆಲೆಯಲ್ಲಿ ಯೋಜನೆಯನ್ನು ಮಾಡಲಿ ಅಂತ ಚಿಕ್ಕಮಗಳೂರಿನ ಮಲ್ಲೇನಹಳ್ಳಿಯಲ್ಲಿ ಸಿಟಿ ರವಿ ಹೇಳಿದ್ದಾರೆ. ಇನ್ನು ಮೇಕೆದಾಟು ಕಾಮಗಾರಿ ವಿಚಾರದಲ್ಲಿ ಸರ್ಕಾರದ ವಿಳಂಬ ಇದು ಮಾಡ್ತಾ ಇದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದಂಥ ಅವರು, ನಮ್ಮದೇ ಭೂಮಿ ನಮ್ಮದೇ ಜಲಕ್ಕೆ ಯಾರ ಅಡ್ಡಿ ಆತಂಕನೂ ಇಲ್ಲ, ಈ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಅನುದಾನವೂ ಕೂಡ ಬೇಕಾಗಿಲ್ಲ, ಮೇಕೆದಾಟು ಯೋಜನೆ ನನ್ನ ಮತಕ್ಷೇತ್ರಕ್ಕೆ ಬರುತ್ತೆ, ಮೇಕೆದಾಟು ಯೋಜನೆ ವಿದ್ಯುತ್ ಉತ್ಪಾದನೆ ಮತ್ತು ಕುಡಿಯುವಂತಹ ನೀರಿಗೆ ಉಪಯೋಗ ಆಗುವಂತಹ ಯೋಜನೆ, ತಮಿಳುನಾಡು ಅವರು ರಾಜ್ಯದ ರಾಜಕಾರಣವನ್ನು ಅವರು ಮಾಡ್ತಾರೆ, ನಾವು ನಮ್ಮ ಸಿಎಂ ನೀರಾವರಿ ಸಚಿವರಾಗಿದ್ದಂಥವರು, ಅವರಿಗೆ ಈ ಬಗ್ಗೆ ಅರಿವಿದೆ, ಕೂಡಲೇ ಕಾಮಗಾರಿಗೆ ಶುರು ಮಾಡುವುದಕ್ಕೆ ನಾನು ಕೂಡ ಆಗ್ರಹಿಸ್ತೇನೆ,
ಹೇಗಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ.